ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಕುಡುಕನೋರ್ವ ಅವಾಂತರ ಸೃಷ್ಟಿಸಿದ್ದು, ಈ ವೇಳೆ ಪೊಲೀಸರು ಕುಡುಕನನ್ನು ಸಂಭಾಳಿಸಲು ಹರಸಾಹಸ ಪಟ್ಟರು. ಹೌದು, ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿರುವ ಚೆನ್ನಮ್ಮ ವೃತ್ತದಲ್ಲಿದ್ದು ಮದ್ಯ ಸೇವಿಸಿದ್ದನು ಎಂದು ಹೇಳಲಾದ ವ್ಯಕ್ತಿಯೋರ್ವ ಭಾರೀ ಹೈ ಡ್ರಾಮಾ ನಡೆಸಿದ್ದಾರೆ. ಜೆಡಿಎಸ್ ಪ್ರತಿಭಟನೆ ನಡೆಸುವ ವೇಳೆ ಏಕಾಏಕಿ ಹಾಜರಾದ ವ್ಯಕ್ತಿ ಚೆನ್ನಮ್ಮ ಪುತ್ತಳಿಯ ಕಟ್ಟೆಯೇರಿ ಮನಸ್ಸು ಇಚ್ಛೆ ಕೂಗಾಡುತ್ತಿದ್ದನು. ಮೈ ಮೇಲೆ ಪ್ರಜ್ಞೆ ಕಳೆದುಕೊಂಡಿರುವಂತೆ ವರ್ತಿಸಿದ ಆತ ಚೆನ್ನಮ್ಮ ಪುತ್ತಳಿ ಏರಲು ಸಹ ಪ್ರಯತ್ನಿಸಿದ್ದಾರೆ. ಇದನ್ನ ಗಮನಿಸಿದ ಸ್ಥಳೀಯರು ಆತನಿಗೆ ಗದರಿದ್ದಾರೆ. ಈ ವೇಳೆ ಸ್ಥಳದಲ್ಲೇ ಇದ್ದ ಪೊಲೀಸರು ಕೂಡ ಆತನಿಗೆ ಕೆಳಗಿಳಿಸಿದ್ದಾರೆ. ಆಗ ಪೊಲೀಸರೊಂದಿಗೆ ವಾಗ್ವಾದ ಮಾಡಿದ ವ್ಯಕ್ತಿ, ನನ್ನನ್ನು ಹೊಡೆಯುವ ಹಕ್ಕು ನಿಮಗಿಲ್ಲವೆಂದು ಪೊಲೀಸರಿಗೆ ಆವಾಜ್ ಹಾಕಿದ್ನು. ಈತನ ಹೈ ಡ್ರಾಮಾ ಕ್ಷಣಕಾಲ ನೆರೆದಿದ್ದವರಿಗೆ ಮನರಂಜನೆ ನೀಡಿದರೆ ಪೊಲೀಸರಿಗೆ ಪಿಕಲಾಟ ತಂದೊಟ್ಟಿತ್ತು. ಕೊನೆಗೂ ಪೊಲೀಸರು ಆತನನ್ನ ಗದರಿ ಅಲ್ಲಿಂದ ಕಳುಹಿಸುವಲ್ಲಿ ಯಶಸ್ವಿಯಾದರು. ನೈನ್ ಲೈವ್ ನ್ಯೂಸ್, ಹುಬ್ಬಳ್ಳಿ.